ಪ್ರಿಯಾಪಟ್ನದಲ್ಲಿ ಈ ಸಲ ಯಾರಿಗೆ ಪವರ್ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿಯಾಗುತ್ತಾ ಕ್ಷೇತ್ರ ಒಕ್ಕಲಿಗ ಓಟು ವಿಭಜನೆ ಆದ್ರೆ ಯಾರಿಗೆ ಲಾಭ ಪ್ರಿಯಾಪಟ್ನ ಒಂದ್ ಕಡೆ ಗುರು ಶಿಷ್ಯರ ಕಾಳಗ ವೆಂಕಟೇಶ್ ವರ್ಸಸ್ ಮಾದೇವ ವೆಂಕಟೇಶ್ ಗುರು ಮಾದೇವ್ ಶಿಷ್ಯ ರಿಯಲ್ ಆಗಿ ಆ ಕ್ಷೇತ್ರದಲ್ಲಿ ತುಂಬಾ ಜನ ಏ ಗುರು ಶಿಷ್ಯರ ಗಲಾಟೆ ಅಂತ ಹೇಳ್ತಿರ್ತಾರೆ ಈಗ ಅದಕ್ಕೆ ಎಂಟ್ರಿ ಕೊಟ್ಟವರು ವಿಜಯಶಂಕರ್ ಹ್ಮ್ 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 ಲೋಕಸಭೆ ಅಂತ ಬಂದಾಗ ಪ್ರಿಯಾಪಟ್ನ ಜನ ತುಂಬಾ ಲೀಡ್ ಕೊಡ್ತಾರೆ ವಿಜಯಶಂಕರ್ ಗೆ ಕುರ್ಬಾ ಓಟ್ಗಳು ಈ ಸಲ ವಿಜಯಶಂಕರ್ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಜನ ಅನ್ಕೊಂಡವ್ರೆ ಅಂದ್ರೆ ಹೊರಗಡೆ ಮಾತಾಡುವಾಗ ಆದ್ರೆ ವಿಜಯಶಂಕರ್ ಫೈಟ್ ಕೊಡ್ತಾರೆ ಈ ಸಲ ಫೈಟ್ ಕೊಡ್ತಾರೆ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ ಒಂದ್ ಕಡೆ ಮಹಾದೇವ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇನ್ನೊಂದ್ ಕಡೆ ವೆಂಕಟೇಶ್ನ ನೋಟ್ಸ್ ಸಾಕಾಯ್ತು ಇವರಿಬ್ರು ಗಲಾಟೆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ವಿಜಯ್ ಶಂಕರ್ ಸಜ್ಜನ ರಾಜಕಾರಣಿ ಹೀಗಾಗಿ ಅವ್ರಿಗೊಂದು ಅವಕಾಶ ಕೊಡ್ಬೇಕು ಅವ್ರ ಗೆಲ್ಲಿಸ್ಬಿಡ್ತೀವಿ ಅವರೇ ಗೆದ್ ಬಿಡ್ತಾರೆ ಅಂತ ಹೇಳ್ತಿಲ್ಲೇ ಆಗ್ಬೋದು ಇವರಿಬ್ರು ಒಕ್ಕಲಿಗ್ರೆ ಇವರಿಬ್ರು ಓಟ್ ಡಿವೈಡ್ ಆಯ್ತವೆ ಆಮೇಲೆ ಒಂದಷ್ಟು ಜನ ಕಾಂಗ್ರೆಸ್ಗೆ ಹಾಕುವಂತ ವೋಟ್ಗಳಲ್ಲಿ ಒಕ್ಲಿಗರಾಗಿರ್ಬೋದು ಇವರು ಬಿಜೆಪಿಗೆ ಬಂದ್ಬಿಡ್ತಾರೆ ಈ ಸಲ ಆಯ್ತಾ ಲಾಸ್ಟ್ ಟೈಮ್ ಕೂಡ ಬಿಜೆಪಿ ಹಿಂದೆ ಸರಿದ್ಬಿಡ್ತು ಬಿಡ್ತು ನೀವ್ ಯಾವಾಗ್ಲೂ ಹೇಳ್ತಿರ್ತೀರಾ ಕ್ಯಾಂಡಿಡೇಟ್ ವೀಕ್ ಅಲ್ಲ ವೀಕ್ ಮಾಡಿಸ್ತಾರೆ ಕಾಂಪ್ರೊಮೈಸ್ ಆಗ್ಬಿಡ್ತಾರೆ ಅಂತ ಹಂಗಾಗಿತ್ತು ಬಟ್ ವಿಜಯ್ ಶಂಕರ್ ಅಂತ ಗಿರಾಕಿ ಅಲ್ಲ ಹೀಗಾಗಿ ಒಂದಷ್ಟು ಸೀರ್ಸಾಗ ಆಮೇಲೆ ಯಾರು ಅನ್ಕೊಂಡಿಲ್ಲ ಎರಡು ತಿಂಗಳಿಂದ ಶುರು ಮಾಡ್ಬಿಟ್ಟವ್ರು ಆಲ್ರೆಡಿ ವಿಜಯಶಂಕರ್ ಏನ್ ಮಾಡ್ತಾರೆ ಹೇಳದ್ ಪ್ರಚಾರ ಶುರು ಮಾಡ್ಬಿಟ್ರು ಹಳ್ಳಿ ಹಳ್ಳಿಲಿ ಅಲ್ಲೇ ಮನೆ ಮಾಡ್ಕೊಂಡವ್ರೆ ಅಲ್ಲೇ ಕುತ್ಕೊಂಡ್ ಚರ್ಚೆ ನಡೀತಾ ಇದೆ ಈಗ ಪಿರಿಯಾಪಟ್ಟಣ ಒಂದಷ್ಟು ಟ್ರಯಾಂಗಲ್ ಆಗಬಹುದು ಅಂತ ಏನಂತೀರ ನೀವು ಟ್ರಯಾಂಗಲ್ ಆಗಬಹುದು ಈಗ ಒಂದು ಕಥೆ ಹೇಳಿದ್ರೆ ವಿಜಯಶಂಕರ್ ನೈನ್ಟಿ ಫೋರ್ ಉಣ್ಸೂರ್ ನಿಮ್ಮಲ್ಲೇ ಹೌದು ನಂತರ ಸಂಸದರು ಹೌದು ಆ ಎಂ ಬಿಜೆಪಿ ನಿಮ್ ಎಲ್ ಸಿ ಆಗಿ ಮಿನಿಸ್ಟರ್ ಎಲ್ಲ ಆಗಿದ್ದು ಅರಣ್ಯ ಸಚಿವೆಲ್ಲ ಆಗಿದ್ದು ಆದ್ರೆ ತೊಂಬತ್ತೊಂಬತ್ತ ಹೇಳನಲ್ಲ ಈ ಪಿರಿಯಾಪಟ್ಣ ಅನ್ನೋದು ಬಿಜೆಪಿ ಒಗ್ದೇ ಇರೋ ಏನಲ್ಲ ಆಗುವಂತದ್ದು ಬಟ್ ಬೇರೆ ಬೇರೆ ಕಾರಣಕ್ಕೆ ಅವ್ರು ವ್ಯತ್ಯಾಸ ಮಾಡ್ಕೊಂಡಿದ್ರು ಹೌದು ಇವತ್ತಿನ ಹೊಸ ರೀತಿಯ ಪವರ್ ಪಾಲಿಟಿಕ್ಸ್ ಅಲ್ಲಿ ವಿಜಯ್ ಶಂಕರ್ ಸಜ್ಜನ ರಾಜಕೀಯ ಹೌದು ವಿಜಯ್ ಶಂಕರ್ ನಾನು ಎಲ್ ದುಡ್ಡು ದುಡ್ಡು ಹಂಚಿನಿ ಆ ಅಲ್ಲ ಅಂಡ್ ವೆಂಕಟೇಶ್ ಮಹದೇವನೋ ಆ ಮಟ್ಟಕ್ಕೆ ಜೋರಾಗಿ ಮಾಡ್ತವ್ರೆ ಅಂತಲ್ಲ ಅವರು ಅವ್ರದ್ದು ಆದಂತ ಗ್ರಿಪಲ್ ರಾಜಕಾರಣ ಬಂದವರು ಈ ಮೂವರಲ್ಲಿ ಯಾರು ಉತ್ತಮರು ಕರೆಕ್ಟ್ ಯಾರು ಯೋಗ್ಯರು ಯಾರು ರಾಜಕಾರಣವನ್ನ ನೀಟ ಮಾಡ್ಕೊ ಬಂದವ್ರೆ ಅಂತಂದ್ರೆ ಮೂರು ಜನನು ಮಾಡೋರೆ ಆದ್ರೆ ವಿಜಯ್ ಶಂಕರ್ ಪರವಾಗಿಲ್ಲ ಎರಡನೇ ಒಂದು ಮಾತು ಮಾತಾಡಿದ್ರಿ ಒಕ್ಕಲಿಗ ಕ್ಯಾಂಡಿಡೇಟು ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ ಇವರು ಕುರುಬ ಕಮ್ಯುನಿಟಿ ಸೇರ್ತಾರೆ ವಿಜಯಶಂಕರ್ ಸೊ ಇದು ಅಲ್ಲಿ ಕುರುಬ ಕಮ್ಯುನಿಟಿ ಒಂದು ಸ್ಫೋಟು ಬೇರೆ ಬೇರೆ ಕಾರಣಕ್ಕೆ ವಿಜಯ್ ಶಂಕರ್ ಸರಿ ಇಲ್ಲ ಅಂತ ಹೇಳೋರು ಯಾರು ಇಲ್ಲ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ವಿಜಯ್ ಶಂಕರ್ ಸರಿ ಇಲ್ಲ ಅಂತ ಜೆಡಿಎಸ್ ಅಲ್ಲಿ ಜೆಡಿಎಸ್ನೂ ಕೆಲವು ಟೈಮ್ ಆಗಲ್ಲ ಅಂದೋರು ಕಾಂಗ್ರೆಸ್ಗೆ ಹಾಕಲ್ಲ ಅವರು ಶಂಕರ್ ಹೌದು ಕಾಂಗ್ರೆಸ್ ಅವರು ಸಾಕಪ್ಪ ವೆಂಕಟೇಶ್ ಸವಾಸನವರು ಜೆ ಡಿ ಎಸ್ ಹಾಕಲ್ಲ ವಿಜಯಶಂಕರ್ಗೆ ಹಾಕ್ಬೋದು ಈ ಲೆಕ್ಕಾಚಾರಿಗಳಾಗಬಹುದು ಬಟ್ ಗೆಲುವಿನ ದಡ ಸೇರಿಸುತ್ತಾ ಪ್ರಶ್ನೆ ನೀವೊಂದ್ ಮಾತು ಹೇಳಿದ್ರಿ ಪ್ರತಿ ಮನೆ ಬಾಗ್ಲಿಗೆ ಹೋಗಿ ಪ್ರಚಾರ ಇವತ್ತು ಹಣ ಹಂಚೋದಲ್ಲ ಕೆಆರ್ ಕರೆಕ್ಟ್ ನೈತಿಕ ರಾಜಕೀಯ ಹಣ ಹಂಚಲ್ಲ ಗುಣ ಹಂಚತ್ತೀನಿ ಅಂತ ವಿಜಯ್ ಶಂಕರ್ ಮನೆ ಬಾಗ್ಲಿಗೆ ಹೋಗಿ ಪ್ರತಿ ಮತದಾರನ ಮುಟ್ಟಿ ಮತ ಕೇಳ್ಕೊಂಡು ಪ್ರತಿಯೊಬ್ಬರು ರೀಚ್ ಆದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗ್ಬೋದು ಇವ್ರ್ ಕಂಚೋ ಪುಟ್ಗೋಸಿ ಒಂದ್ ಸಾವಿರ ಎರಡ್ ಸಾವಿರ ಯಾವನ್ ಲೆಕ್ಕ ಹೌದು ಏನ್ ಎಲ್ಲರೂ ಮತದಾರರು ಬ್ರಸ್ಟರ ಎಲ್ಲಾ ಮತದಾರರು ಬರೀ ಹಣ ಹಸ್ಕೆ ನಿಂತವ್ರ ಇಲ್ಲ ಬದಲಾವಣೆ ಆಗ್ತದೆ ಒಂದು ಹ್ಯಾಂಗಲ್ ಅಲ್ಲಿ ಹೌದು ಬರೀ ಕ್ಯಾಂಡಿಡೇಟ್ ಆಗಿತಿ ಕೂತ್ಕೊಂಡಿದ್ರೆ ಆಗ್ತೀನಿ ಅಂತ ಆಗ್ತಿರಲ್ಲ ವಿಜಯಶಂಕರ್ ಹಲವು ಚುನಾವಣೆಗಳನ್ನ ಮಾಡವ್ರೆ ಅವ್ರ ಯಾವ್ದೋ ಈ ಬಿ ಕೆ ಹರಿಪ್ರಸಾದ್ ಟೈಪ್ ನಾಮಿನೇಟ್ ಆಗಿ ಮಾಡಿದವರಲ್ಲ ಫೈಟ್ ಮಾಡಿ ರಾಜಕಾರಣ ಮಾಡಿದವರು ಏನ್ ಬರೀ ಎಂ ಪಿ ಅಷ್ಟೇ ಅಲ್ಲ ಎಮ್ ಎಲ್ ಹೌದು ಎಮ್ ಎಲ್ ಎ ಚುನಾವಣೆ ಫೇಸ್ ಮಾಡಿದವರು ಸೊ ಹಾಗಾಗಿ ಒಂದು ಲೆಕ್ಕಾಚಾರದಲ್ಲಿ ಪಿರಿಯಾಪಟ್ನ ಒಂದಷ್ಟು ಆ ಪಲ್ಸ್ ಜನರ ಪಲ್ಸ್ ಏನಿದೆಯಲ್ಲ ಏ ಇವ್ರಿಬ್ರೆ ಆಯ್ಕೆಲ್ಲ ಇನ್ನೊಂದು ವಿಷಯ ಗೊತ್ತಿರಲಿ ಮಹದೇವ್ ವೆಂಕಟೇಶ್ ವಿಜಯಶಂಕರ್ ಲಾ ಇನ್ನು ಯಾರೋ ಉತ್ತಮ ಒಳ್ಳೆಯವನು ಎಜುಕೇಟೆಡ್ ಊರುದ್ಧ ಮಾಡ್ತೀನಿ ನಾನು ಇದೇ ಮಾಡ್ತೀನಿ ಅಂತ ಬಂದ್ರೆ ಜನ ಅವ್ನ ಕಡೆ ತಿರ್ಗಬಹುದೇನೋ ಬಟ್ ಈ ತರದ ವಾತಾವರಣ ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಪಿರಿಯಾಪಟ್ನದಲ್ಲಿ ವಿಜಯಶಂಕರ್ ಶಂಕರ್ ಪ್ರೂವ್ ಮಾಡಬೇಕಾಗಿರೋದೇನಿಲ್ಲ ಪ್ರೂವ್ ಹೌದು ಜನ ತೀರ್ಮಾನ ವಿಜಯಶಂಕರ್ ಹಂಗೆ ಅಂಗೇ ನೋಡಿದರೆ ಶಂಕರ್ ನೈಂಟಿ ಫೋರ್ ಎಂ ಎಲ್ ಎ

ಹೀಗಾಗಿ ಪ್ರಿಯಾಪಟ್ನ ಜನ ತೀರ್ಮಾನ ಮಾಡಬೇಕು ಈಗ ವಿಶ್ವನಾಥ್ ಮಗ ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಅದಪ್ಪ ಅಮಿತ್ ದೇವರಟ್ಟಿ ವಿಜಯ್ ಶಂಕರ್ ಬಿಜೆಪಿ ಇಂದ ಆಸ್ನಾಗೂ ಕೂಡ ಲೋಕಸಭೆ ಕಂಟೆಸ್ಟ್ ಮಾಡ್ತಾರೆ ಪ್ರತಾಪ್ ಸಿಂಹ ಏನೋ ಬೇಜಾರಾಗಿ ಬಿಜೆಪಿ ಮೇಲೆ ಕಾಂಗ್ರೆಸ್ ಹೋದ್ರು ಅಲ್ಲ ಹೋದ್ರು ಬಂದು ಮತ್ತೆ ಬಿಜೆಪಿ ಅವ್ರಿಗೆ ಬಿಜೆಪಿ ವಾತಾವರಣ ಅಡ್ಜಸ್ಟ್ ಆಗುತ್ತೆ ಅವರು ಈಗ ಪ್ರತಾಪ್ ಸಿಂಹನ ಎರಡ್ ಸಾರಿ ಎಂ ಪಿ ಆಗಿ ಎಷ್ಟು ಬಲ್ತ್ಬಿಟ್ಟಿಲ್ಲ ಬಿಟ್ಟಿಲ್ಲ ಎಷ್ಟು ಸ್ಟ್ರಾಂಗ್ ಆಗಿಲ್ಲ ಪ್ರತಾಪ್ ಸಿಂಹ ಹಂಗ್ ನೋಡ್ರೆ ವಿಜಯ್ ಶಂಕರ್ ಗಿಂತ ನೂರ್ ಪಟ್ ಸ್ಟ್ರಾಂಗ್ ಆಗ್ಬಹುದಾಗಿತ್ತು ಅಧಿಕಾರವನ್ನ ಬಳಸಿ ಕೆಲಸ ಮಾಡಿದ್ರು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ಳಿಲ್ಲ ವಿಜಯ್ ಶಂಕರ್ ಗುಡ್ ಕ್ಯಾಂಡೆ ಅದಿಲ್ಲ ಆದ್ರೆ ಗೆಲ್ಲಬಹುದೇ ವಿಜಯ್ ಶಂಕರ್ ಒಳ್ಳೆಯವರು ಅಂತ ತಕ್ಷಣ ಓಟ್ ಹಾಕೋರು ಆ ದಿಸಲಿ ಆಲೋಚನೆ ಮಾಡ್ಬೇಕಲ್ಲ ಅಲ್ಲಿ ಧರ್ಮ ಸಂಕಟ ಏನಾರು ವೆಂಕಟೇಶ್ ಓಕೆ ಕೆಲವರಿಗೆ ಮಹಾದೇವ್ ಮಹದೇವ ಕೆಲವರು ಪಾರ್ಟಿ ಕುಮಾರಣ್ಣ ಅನ್ನೋ ಕಾರಣಕ್ಕೆ ಜೆಡಿಎಸ್ ಇವೆಲ್ಲವೂ ಕಾರಣಗಳಿದೆ ಹಾಗಾಗಿ ಹೌದು ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕು ಮತದಾರರು ಈಗ ವಿಜಯಶಂಕರ್ ಅಭಿವೃದ್ಧಿ ಹರಿಕಾರ ಅನ್ನೋ ರೀತಿ ದೊಡ್ಡ ಮಟ್ಟದ ಮೆಗಾ ಡೆವಲಪ್ಮೆಂಟ್ ಮಾಡೋರ ಅವರ ಹಿನ್ನಡೆ ಏನು ಅದೇ ವಿಜಯ್ ಶಂಕರ್ ಸರಳ ಸಜ್ಜನಿಕೆ ರಾಜಕಾರಣಿ ಸರಳತೆಯ ಜೊತೆಗೆ ಒಂದಷ್ಟು ಕ್ರಾಂತಿ ಮಾಡುವಂತ ಡೆವಲಪ್ಮೆಂಟ್ ಕ್ರಾಂತಿ ಮಾಡುವಂತ ಗುಣನೂ ಬೇಕಾಗುತ್ತೆ ಆ ಡೆವಲಪ್ಮೆಂಟ್ ಬಂದಾಗ ಹಣ ತಂದು ಉದ್ದಾರ ಮಾಡಿ ಗಟ್ಟಿಯಾಗೆ ನಮ್ಮ ಬೆಂಬಲಿಗರ ಪರ ನಿಲ್ತೀನಿ ಅನ್ನೋ ವಿಚಾರ ಬಂದಾಗ ಮಹದೇವ ಓಕೆ ವೆಂಟೇಶ್ ಓಕೆ ಬಟ್ ವಿಜಯಶಂಕರ್ ರಾಜಕೀಯವನ್ನ ದುರ್ಬಳಕೆ ಮಾಡ್ಕೊಂಡವರಲ್ಲ ಹೌದು ಸರಿಯಾಗಿ ಬಳಸ್ಕೊಂಡವರು ಅಲ್ಲ ಹೌದು ಕೆಲವೊಬ್ರು ರಾಜಕಾರಣಿಗಳು ನೋಡಿದಾಗ ಅಯ್ಯೋ ಪಾಪ ಅನ್ಸುತ್ತೆ ಅದ್ರಲ್ಲಿ ವಿಜಯಶಂಕರ್ ಕೂಡ ಒಬ್ರು ಸೊ ಈಗ ಪಿರಿಯಾಪಟ್ಟಣದಲ್ಲಿ ಬರೀ ಕಾಂಗ್ರೆಸ್ ವರ್ಸಸ್ ಬಿಜೆ ಡಿ ಎಸ್ ಫೈಟ್ ಅಲ್ಲ ಬಿಜೆಪಿ ಕೂಡ ವಿಜಯ್ ಶಂಕರ್ ಪ್ರತಿ ಮನೆ ಬಾಗ್ಲೂ ಹೋಗ್ತವ್ರೆ ಕಾರ್ಯಕರ್ತರು ಅವ್ರ ಜೊತೆ ಕೈ ಜೋಡಿಸಿದ್ರೆ ಅವರು ಇನ್ನೊಂದು ಯಾವ್ದಾರ ಈ ಕೆಲವರು ನನ್ಗೆ ಹೇಳ್ತಾರೆ ಇನ್ನು ಒಳ್ಳೆ ಕ್ಯಾಂಡಿಡೇಟ್ ಹುಡುಕ್ತಾ ಇದೀವಿ ಶಿವು ಹುಡುಕ್ತಾ ಇದೀವಿ ಶಿವು ಅಂತಾರೆ ಹೌದು ಹೇಗಿದೆ ಅಂತಂದ್ರೆ ಗುಟ್ಟದ ಮಗುನ ಎಷ್ಟು ಸಾಧ್ಯವೋ ಅದಕ್ಕೆ ನೀಟಾಗಿ ಓದಿಸಿ ಬೆಳೆಸಿ ಅದನ್ನ ತಯಾರು ಮಾಡ್ಬೇಕು ನಮ್ಮ ಮಗ ಸರಿಲ್ಲ ಆ ಮಗ ಸರಿ ಐತೆ ಅಂದ್ರೆ ಸರಿ ಮಾಡ್ರಪ್ಪ ಅಂದ್ರೆ ಐ ಮೀನ್ ವಿಜಯ್ ಶಂಕರ್ ಎಕ್ಸ್ ಎಂ ಎಲ್ ಎಕ್ಸ್ ಎಂ ಎಲ್ ಸಿ ಎಕ್ಸ್ ಎಂ ಪಿ ಹೌದು ಒಳ್ಳೆ ಕ್ಯಾಂಡಿಡೇಟ್ ಅಂದ್ರೆ ಯಾವ್ ಲೆಕ್ಕ ನೀವು ಹೇಳ್ತಿರೋದು ಬಿಜೆಪಿ ಒಳ್ಳೆ ಕ್ಯಾಂಡಿಡೇಟ್ ಅಂದ್ರೆ ಹಣ ಹಿಂದೆ ಐದು ಕಾರು ಮುಂದೆ ಐದು ಕಾರ್ ಹಾಕೊಂಡು ಅಣ್ಣಂಗೆ ಜೈ ಹಿಂದೆ ಬರ್ತಾರನೂ ಆ ಕಾರಲ್ಲಿ ಜೆಡಿಎಸ್ ಓತಾನೆ ಕಾಂಗ್ರೆಸ್ ಓತಾನ ಗೊತ್ತಿಲ್ಲ ಹಿಂದೆ ಮುಂದೆ ಓಡಾಡಬೇಕಷ್ಟೇ ಶಂಕರ್ ನನ್ನ ಜೊತೆ ಬರೋರು ಪ್ರಾಮಾಣಿಕರು ಅಂತ ಇವ್ರು ಹೋಗ್ತಿದ್ದಾರೆ ಪ್ರಾಮಾಣಿಕ ರಾಜಕಾರಣ ನಡೆಯಲ್ಲ ಅಂತ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಕಡೆ ಚುನಾವಣೆ ಈ ಹಾವಳಿ ಅಬ್ಬರ ಆರ್ಭಟ ಇಪ್ಪತ್ತೆಂಟಕ್ಕೆ ಜನ ತೀರ್ಮಾನ ಮಾಡ್ತಾರೆ ಪ್ರಬುದ್ರ್ ಇರ್ತಾರೆ ಮನೇಲೆಲ್ಲ ಓದೋರು ಇರ್ತಾರೆ ತಿಳುವಳಿಕರು ಇರ್ತಾರೆ ಇವರು ಹಂಚುವಂತ ಒಂದು ವೋಟ್ ಒಂದ್ ಸಾವಿರ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಮುನ್ನೂರ ಅರವತ್ತೈದು ದಿನ ಇಂಟು ಫೈವ್ ಇಯರ್ಸ್ ಹೌದು ಲೆಕ್ಕ ಹಾಕಳಿ ನಿಮಗೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ದಿನಗಳ ಮೇಲೆ ಬರ್ತದಲ್ಲ ನೀವು ನಿಮ್ಮ ವೋಟನ್ನ ಅನ್ನ ಬರೀ ಅರವತ್ ದಿನಕ್ಕೆ ಅರವತ್ ಪೈಸಕ್ ಮಾರ್ಕತ್ತೀರಾ ಹೌದು ಭಿಕ್ಷಕನೇ ಇಸ್ಕೊಳ್ಳಲ್ಲ ಐದು ರೂಪಾಯಿ ಕೊಟ್ರೆ ಹತ್ತು ರೂಪಾಯಿ ಕೇಳ್ತಾನೆ ಕ್ಯೂ ಆರ್ ಕೋಡ್ ಇಟ್ಕೊಬತ್ತಲ್ಲ ಸಿಗ್ನಲ್ ಅಲ್ಲಿ ತಟ್ಟವ್ರು ಇಸ್ಕೊಳ್ಳಲ್ಲ ಹೌದು ಹೌದು ನೀವು ಒಂದಿನ ಅರವತ್ ಪೈಸಕ್ಕೆ ನೀವು ಮತ ಮಾರ್ಕತ್ತೀರಿ ಅನ್ನೋದಾದ್ರೆ ಜನ ಒಳ್ಳೆಯವರಿದ್ದಾರೆ ಜನ ಈ ಭಿಕ್ಷೆ ತಗೊಳ್ಳಲ್ಲ ದಿನಕ್ಕೆ ಅರವತ್ ಪೈಸಾ ಒಂದ್ ರೂಪಾಯಿ ಎರಡು ರೂಪಾಯಿ ಭಿಕ್ಷೆ ತಕೊಂಡು ವೋಟ್ ಹಾಕಲ್ಲ ಜನ ಬುದ್ಧಿವಂತರಿದ್ರೆ ಈ ಚುನಾವಣೆ ಒಂದಷ್ಟು ಬದಲಾವಣೆಗಳಾಗತ್ತೆ ಎದೆ ಯುದ್ಧ ಹಣ ಹಾಕಿದ್ರು ಓಟ್ ಮಾತ್ರ ಯಾರ ಹಾಕ್ಬೇಕು ಅವ್ರಿಗೆ ಆಗ್ತಾ ಸರಿ ಹೋದಾಗತ್ತೆ ಬಟ್ ಪಿರಿಯಾಪಟ್ನ ಆಂಗಲ್ ಐ ಅಗ್ರಿಕ್ಟ್ ಈ ಸ್ಟೋರಿ ಆಂಗಲ್ ಇಸ್ ಗುಡ್ ಚೆನ್ನಾಗಿ ಪಿಕ್ ಮಾಡಿದಿರಿ ವಿಜಯ್ ಶಂಕರ್ ಕೆಪಾಸಿಟಿ ಇಲ್ಲ ಅಂತ ನಂಗಿಲ್ಲ ಹಾಗಾಗ್ಲಿ ಅವ್ರ ಕೆಪಾಸಿಟಿ ಪ್ರೂವ್ ಮಾಡೋರು ನೋಡ್ಬೇಕು ಪ್ರಿಯಾಪಟ್ಣ ಕಂಪ್ಲೀಟ್ಲಿ ಡಿಫ್ರೆಂಟ್ ಜನ ತೀರ್ಮಾನ ಮಾಡ್ತಾರೆ ಯೋಗ್ಯರು ಪಿರಿಯಾಪಟ್ನಕ್ಕೆ ವಿಜಯಶಂಕರ ಮಹಾದೇವ ವೆಂಕಟೇಶ ಅಂತ ಪಿರಿಯಾಪಟ್ಣ ಜನ ತೀರ್ಮಾನ ಮಾಡ್ತಾರೆ ಆದರೆ ಹಣದ ಮೇಲೆ ಹಿಂದೆ ಮುಂದೆ ಸುತ್ತಾಡರ ಮೇಲೆ ಲೆಕ್ಕ ಹಾಕಿದ್ದಾರೆ ವಿಜಯಶಂಕರ್ ಮೂರನೇ ಪ್ಲೇಸೆ ಹೌದು ಗುಣದಲ್ಲಿ ಲೂಟಿ ಅಲ್ಲ ಅನ್ನೋದಾದ್ರೆ ವಿಜಯಶಂಕರ್ ಫಸ್ಟ್ ಗೊಡ್ಡು ವೆಂಕಟೇಶ ಓಕೆ ಮಹಾದೇವ ಓಕೆ ವೀಕ್ಷಕರೇ ಪ್ರಿಯಾಪಟ್ಟಣದ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಸರ್ಕಾರ ಬರ್ಬೇಕು ಯಾರು ಸಿ ಎಂ ಆಗ್ಬೇಕು ಅನ್ನೋದನ್ನು ತಿಳಿಸಿ ಥ್ಯಾಂಕ್ ಯು